ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೇನು ಈ ಗಿಡ ನೋಡ್ತಾ ಇದ್ದೀರಿ, ಇದರ ಹೆಸರು ಬಂದುಬಿಟ್ಟು ಆಗ್ಲೋನೇಮ ಅಂತ. ಸೊ ನಾನು ಈ ಆಗ್ಲೋನೇಮ ಗಿಡದ ಬಗ್ಗೆ ಸಣ್ಣದಾಗಿ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಗಾರ್ಡನಿಂಗ್ ಯಾರಿಗೆ ತುಂಬ ಇಷ್ಟ ಉಂಟು ಅವರು ಖಂಡಿತವಾಗಲೂ ಹೂಗಳು ಬಿಡುವ ಪ್ಲಾಂಟ್ಸನ್ನು ಮಾತ್ರ ಅಲ್ಲ, ಈ ಥರ ಕಲರ್ಫುಲ್ ಪ್ಲಾಂಟ್ಸನ್ನು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗೆ ನಾನು ಕೂಡ ಆಗ್ಲೋನೇಮ ಪ್ಲಾಂಟ್ ನಾನು ಕಳೆದ ಒಂದು ಎರಡು ವರ್ಷದಿಂದ ಇದನ್ನು ಬೆಳೆಸ್ತಾ ಇದ್ದೇನೆ. ಸೊ ಇದರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸಿತ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೇನೆ. ಆಗ್ಲೋನೇಮ ಪ್ಲಾಂಟ್ಸ್ ಏನುಂಟು, ಈಗೆಲ್ಲ ತುಂಬ ನರ್ಸರಿಯಲ್ಲಿ ಇದು ಪಾಪ್ಯುಲರ್ ಆಗಿಬಿಟ್ಟಿದೆ. ಅಂದರೆ ಅಷ್ಟು ವೆರೈಟೀಸ್ ಉಂಟು, ನನ್ನ ಜೊತೆ ಇರುವುದು ಈ ಎರಡು ವೆರೈಟಿ ಮಾತ್ರ. ತುಂಬ ಕಲರ್ಫುಲ್ ಹಾಗೂ ತುಂಬ ವೆರೈಟಿಯ ಆಗ್ಲೋನೇಮಸ್ ಏನುಂಟು ಅದು ನಿಮಗೆ ನರ್ಸರಿಯಲ್ಲಿ ಈಗ ಸಿಗುತ್ತೆ. ಹಾಗೆ ತುಂಬ ಜನ ಇದನ್ನೀಗ ಬೆಳೆಸ್ತಾ ಇದ್ದಾರೆ, ಯಾಕೆಂದರೆ ಇದನ್ನು ಬೆಳೆಸಲು ಕೂಡ ಅಷ್ಟೇ ತುಂಬ ಸುಲಭ, ಅಷ್ಟು ಕೇರ್ ಮೇಂಟೈನ್ ಇದಕ್ಕೆ ಮಾಡಬೇಕಂತಿಲ್ಲ. ಸೊ ಬನ್ನಿ, ನಾನು ಯಾವ ಥರ ಈ ಪ್ಲಾಂಟನ್ನು ಬೆಳೆಸ್ತಾ ಇದ್ದೇನೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಆಗ್ಲೋನೇಮ ಪ್ಲಾಂಟ್ ಏನುಂಟು ನಾನು ಈ ಥರ ಪಾಟಲ್ಲಿ ಇದನ್ನು ಬೆಳೆಸ್ತಾ ಇದ್ದೇನೆ. ನೆಲದಲ್ಲೂ ಕೂಡ ಇದನ್ನು ಬೆಳೆಸ್ಬೋದು, ಪಾಟಲ್ಲಿ ಕೂಡ ನೀವು ಬೆಳೆಸ್ಬೋದು. ನಾನು ಈ ಥರ ಪಾಟಲ್ಲಿ ಹಾಕ್ಕೊಂಡು ಇಟ್ಟಿದ್ದೇನೆ ಎರಡು ಗಿಡ, ಯಾಕೆ ಇದು ಇಂಡೋರ್ ಪ್ಲಾಂಟ್ ಆದ್ದರಿಂದ ನೆಲದಲ್ಲಿ ಬೆಳೆಸೋಕೆ ನನಗೆ ಅಷ್ಟು ಅವೈಲೆಬಿಲಿಟಿ ಇಲ್ಲ, ಯಾಕೆಂದರೆ ತುಂಬ ಬಿಸಿಲು ಬೀಳುತ್ತೆ. ಅದಕ್ಕೋಸ್ಕರ ಶೇಡಲ್ಲಿ ಈ ಪ್ಲಾಂಟನ್ನು ಬೆಳೆಸೋದ್ರಿಂದ ನಾನು ಈ ಥರ ಪಾಟಲ್ಲಿ ಹಾಕಿ ಇಟ್ಟಿದ್ದೇನೆ. ಫಸ್ಟ್ ಬಂದುಬಿಟ್ಟು ಇದರ ಸಾಯಿಲ್ ಮಿಕ್ಸ್ಚರ್ ಏನುಂಟು, ನಾನು ಯಾವ ಥರ ಸಾಯಿಲ್ ತೆಗೆದುಕೊಂಡಿದ್ದೇನೆ ಅಂದರೆ 60% ಗಾರ್ಡನ್ ಸಾಯಿಲ್ ಏನು ಬರುತ್ತೆ ಆ ಗಾರ್ಡನ್ ಸಾಯಿಲನ್ನು ತೆಗೆದುಕೊಂಡು ನಂತರ ಒಂದು 20% ಅಷ್ಟು ಕೊಕ್ಕೋಪೀಟ್, 20% ವರ್ಮಿ ಕಂಪೋಸ್ಟು, ಹಾಗೆ 10% ಮರಳನ್ನು ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಇದು ಆಗ್ಲೋನೇಮ ಗಿಡ ಏನುಂಟು ಸಾಗಿ ಸಾಯಿಲ್, ಅಂದರೆ ತುಂಬ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಯಿಲನ್ನು ಇದು ಇಷ್ಟಪಡೋದಿಲ್ಲ. ಬಟ್ ಆಗ್ಲೋನೇಮ ಗಿಡ ಏನುಂಟು ಯಾವುದೇ ಸಾಯಿಲಲ್ಲಿ ಇದು ಚೆನ್ನಾಗಿ ಬರುತ್ತೆ. ಇದೇ ಸಾಯಿಲ್ ಮಿಕ್ಸ್ಚರ್ ನೀವು ತೆಗೆದುಕೊಳ್ಬೇಕಂತಿಲ್ಲ, ನಿಮಗೆ ಅವೈಲೇಬಿಲಿಟಿ ಯಾವುದುಂಟು ಅದು ಆ ಸಾಯಿಲ್ ಮಿಕ್ಸ್ಚರನ್ನು ನೀವು ತೆಗೆದುಕೊಳ್ಬೋದು. ಆದರೆ ಇಷ್ಟೇ ನೀರು ಅದರಿಂದ ಸರಾಗವಾಗಿ ಪಾಸ್ ಆಗಬೇಕು. ಸೆಕೆಂಡ್ಲಿ ಬಂದುಬಿಟ್ಟು ವಾಟ್ರಿಂಗ್ ಮೆಥಡ್. ಈ ಗಿಡಗಳಿಗೆ ತುಂಬ ನೀರು ಕೊಡುವಂತಿಲ್ಲ, ಹಾಗೆ ಕಡಿಮೆ ಕೂಡ. ಹಾಗೆ ನಮ್ಮಾಗೆ ಮನುಷ್ಯರಾಗಿ ಅಂದರೆ ನಮಗೂ ಕೂಡ ಜಾಸ್ತಿ ನೀರು ಕುಡಿಯಲಿಕ್ಕೆ ಆಗೋದಿಲ್ಲ, ಹಾಗಂತ ನೀರು ಕುಡಿಯೋದೇ ನಿಲ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಹಾಗೆ ಈ ಗಿಡಗಳು ಕೂಡ ನಾನು ನನ್ನ ಆಗ್ಲೋನೇಮ ಗಿಡಗಳಿಗೆ ನೀರು ಕೊಡುವ ಮೊದಲು ಫಿಂಗರ್ ಡಿಪ್ ಮೆಥಡನ್ನು ಫಾಲೋ ಮಾಡ್ತೀನಿ. ಅಂದರೆ ಪಾಟಲ್ಲಿ ಈ ಥರ ನಾನು ಫಿಂಗರ್ ಡಿಪ್ ಮಾಡಿ ನೋಡ್ತೇನೆ, ಇನ್ ಕೇಸ್ ಈ ಥರ ಮಣ್ಣೇನುಂಟು ನಿಮ್ಮ ಬೆರಳಿಗೆ ಅಂಟಿಕೊಂಡಿದ್ದರೆ ಗಿಡಗಳಿಗೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ. ಜಾಸ್ತಿ ನೀರು ಕೂಡ ಗಿಡಗಳಿಗೆ ಒಳ್ಳೆಯದಲ್ಲ. ಇನ್ನು ಮೂರನೇದಾಗಿ, ಈ ಗಿಡಗಳಿಗೆ ಯಾವ ವಾತಾವರಣ ಸೂಕ್ತ ಅಂತ ಹೇಳಿದರೆ, ಇದನ್ನು ನೀವು ಯಾವಾಗಲೂ ಈ ಗಿಡಗಳನ್ನು ಯಾವಾಗಲೂ ನೀವು ಶೇಡಿ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಹಾಗೆ ಮನೆ ಒಳಗಡೆ ಕೂಡ ಇದನ್ನು ಇಡ್ಬೋದು. ಮನೆ ಒಳಗಡೆ ಇಟ್ಕೊಂಡು ಬೆಳೆಸ್ತೇವೆ ಅಂತ ಹೇಳಿಕೊಳ್ಳುವರು ಮನೆಯ ಒಳಗಡೆ ಕೂಡ ಇದನ್ನು ಇಟ್ಕೊಳ್ಬೋದು. ಬಟ್ ಇದಕ್ಕೆ ಬ್ರೈಟ್ ಸನ್ಲೈಟ್ ತುಂಬ ಬೇಕಾಗುತ್ತೆ. ಅಂದರೆ ಸನ್ಲೈಟ್ ಎಲ್ಲಿ ಬರೋದು, ವಿಂಡೋ ಇದ್ದ ಕಡೆ, ಆ ರೀತಿಯೆಲ್ಲ ನೀವು ಈ ಪ್ಲಾಂಟನ್ನು ಇಟ್ಟು ಬೆಳೆಸ್ಕೊಳ್ಬೋದು. ನಾಲ್ಕನೇದಾಗಿ ಫರ್ಟಿಲೈಸರ್. ಈ ಗಿಡಗಳಿಗೆ ಅಷ್ಟು ಫರ್ಟಿಲೈಸರ್ ಬೇಕಂತ ಏನಿಲ್ಲ, ಆದರೆ ನೀವು ಒಮ್ಮೆ ಪಾಟಿಂಗ್ ಮಾಡುವಾಗ ಇದಕ್ಕೆ ಸ್ವಲ್ಪನೇ ವರ್ಮಿ ಕಂಪೋಸ್ಟ್ ಅಥವಾ ಜೈವಿಕ ಗೊಬ್ಬರ, ನೀವು ಮನೆಯಲ್ಲಿ ತಯಾರಿಸಿದ ಗೊಬ್ಬರ ಏನಿದ್ದರೆ ಅಥವಾ ಯಾವುದಾದ್ರೂ ಗೊಬ್ಬರ ಇದಕ್ಕೆ ಕೊಟ್ಟರೆ ಸಾಕು. ಯಾವಾಗಲೂ ಇದಕ್ಕೆ ಫರ್ಟಿಲೈಸೇಷನ್ ಅಗತ್ಯ ಇಲ್ಲ, ತುಂಬ ಫ್ರೀಕ್ವೆಂಟಾಗಿ ಫರ್ಟಿಲೈಸೇಷನ್ ಮಾಡಿದರೆ ಸಾಕಾಗುತ್ತೆ. ಐದನೇದಾಗಿ ಪ್ರೊಪೊಗೇಷನ್. ಬನ್ನಿ, ನಾನು ಹೇಗೆ ಪ್ರೊಪೊಗೇಷನ್ ಮಾಡಿದ್ದೇನೆ ಅಂತ ನೋಡೋಣ. ಸೊ ನಾನು ಹೇಗೆ ಪ್ರೊಪೊಗೇಷನ್ ಮಾಡ್ತೇನಂತ ಹೇಳಿದರೆ, ಗಿಡಗಳ ಬುಡದಿಂದ ಈ ಥರ ಶೂಟ್ಸ್ ಬಂದಿರುತ್ತೇವಲ್ವಾ, ಈ ಶೂಟ್ಸನ್ನು ತೆಗೆದು ಪ್ರೊಪೊಗೇಷನ್ ಮಾಡೋದು. ಆಗ್ಲೋನೇಮ ಗಿಡಗಳೇನುಂಟು ನೀವು ಈ ಥರ ಪಾಟಲ್ಲಿ ಕೂಡ ಹಾಕಿ ಬೆಳೆಸ್ಬೋದು, ಹಾಗೆ ನೀರಿನಲ್ಲೂ ಕೂಡ ಇದನ್ನು ಹಾಕಿ ಬೆಳೆಸ್ಬೋದು. ನಾನು ಕೂಡ ಸಣ್ಣದಾಗಿ ಈ ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಆಗ್ಲೋನೇಮ ಗಿಡಗಳನ್ನು ಹಾಕಿಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲನ್ನು ಲೈಕ್ ಮಾಡಿ.